ನನಗೆ ಬಹಳ ನೋವಾಗಿರುವಂಥದ್ದು ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ಬಿ ಜೆ ಪಿ ವ್ಯಾಕ್ಸಿನ್, ಇದು ನರೇಂದ್ರ ಮೋದಿ ವ್ಯಾಕ್ಸಿನ್ ಅಂತ ಹೇಳಿ ಅಪಪ್ರಚಾರವನ್ನು ಮಾಡಿಬಿಟ್ರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾರು ಜನನಾಯಕರಾಗಿ ಜನರ ಮುಂದೆ ನಿಂತು ಜನರಿಗೆ ಮಾರ್ಗದರ್ಶನವನ್ನು ನೀಡಿ ಜನರಿಗೆ ಶಕ್ತಿಯನ್ನು ತುಂಬಬೇಕಾಗಿತ್ತು ಅಂತಹ ನಾಯಕರು, ನಾನು ಈ ವ್ಯಾಕ್ಸಿನ್ ಮೇಲೆ ನಂಬಿಕೆ ಇಲ್ಲ, ನಾನು ಈ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಹೇಳಿಬಿಟ್ರೆ, ಇವತ್ತಿಗೂ 65-70% ಲಿಟ್ರಸಿ ಇರುವಂತಹ ಈ ದೇಶದಲ್ಲಿ ಪರಿಸ್ಥಿತಿ ಹೇಗಾಗಬಹುದು? ಸನ್ಮಾನ್ಯ ಸಭಾಧ್ಯಕ್ಷರೇ, ಆಶಾ ಕಾರ್ಯಕರ್ತರ ಮೇಲೆ, ಅಂಗನವಾಡಿ ಕಾರ್ಯಕರ್ತೆಯರ ಮೇಲೆ ಹಲ್ಲೆಗಳು ಆಗ್ಬಿಟ್ಟವು, ಆರೋಗ್ಯ ಕಾರ್ಯಕರ್ತರ ಮೇಲೆ ಹಲ್ಲೆಗಳು ಆಗ್ಬಿಟ್ಟವು, ಲಸಿಕೆಯನ್ನು ಪಡೆಯೋದಿಲ್ಲ ಅಂತ ಹೇಳಿ. ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಹೇಳಿಕೆ ಏನು ಮಾಡಿದರು ಅದಕ್ಕಾಗಿ ಕೊನೆಯ ಪಕ್ಷ ಇವತ್ತಿನವರೆಗೂ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವತ್ತು ನಾವು ಕೊಟ್ಟಂತಹ ಹೇಳಿಕೆಯನ್ನು ನಾವು ವಾಪಸ್ ತಗೊಳ್ತೇವೆ, ಆ ಹೇಳಿಕೆಯನ್ನು ನಾವು ಕೊಡಬಾರ್ದಾಗಿತ್ತು ಅಂತ ಹೇಳಿ ಯಾರಾದರೂ ಒಬ್ಬರು ಹೇಳಬೇಕಾಗಿತ್ತು. ಒಬ್ಬರು ಕೈ ಎತ್ತಲಿ. ನರೇಂದ್ರ ಮೋದಿಯವರ ವ್ಯಾಕ್ಸಿನ್ ಅನ್ನೋ ಕಾರಣಕ್ಕಾಗಿ ನಾನು ವ್ಯಾಕ್ಸಿನ್ ತಗೊಂಡಿಲ್ಲ, ಇದು ಬಿ ಜೆ ಪಿ ವ್ಯಾಕ್ಸಿನ್ ಅಂತ ಹೇಳಿ ನಾನು ವ್ಯಾಕ್ಸಿನ್ ತಗೊಂಡಿಲ್ಲ ಅನ್ನೋರು ಒಬ್ಬರು ಕೈ ಎತ್ತಲಿ. ಅಲ್ಲ, ನಾನು ರಾಜಕಾರಣವನ್ನು ಇದರಲ್ಲಿ ಬೆಳೆಸ್ತಾ ಇಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ಆದರೆ ಈ ದೇಶಕ್ಕೆ ನೀವು ಈ ಹೇಳಿಕೆಗೆ ಕುರ್ತಾಗೆ ಹೇಳೋದಾದ್ರೆ ನಾನು ಯೀಲ್ಡ್ ಆಗ್ತೀನಿ. ನಿಮಗೆ ಪೂರಕ ನಿಮ್ಮ ವ್ಯಾಕ್ಸಿನ್ ಗೆ ಸಂಬಂಧಪಟ್ಟ ಹಾಗೆ ಮಾತು, ಅದು ಬಿಟ್ಟು ನಾವು ಮಾತಾಡೋದಿಲ್ಲ. ನಾನು ಹೇಳಿದ್ದು ಒಂದ್ ನಿಮಿಷ, ನಾನು ಯೀಲ್ಡ್ ಆಗ್ತೀನಿ. ನಾನು ಹೇಳಿದ್ದು ಸ್ಪಷ್ಟ, ಕಾಂಗ್ರೆಸ್ಸಿನ ಮುಖಂಡರು, ರಾಷ್ಟ್ರೀಯ ಮುಖಂಡರು ಮತ್ತೆ ರಾಜ್ಯದ ಮುಖಂಡರು ಹೇಳಿದ್ರು ಇದು ಬಿ ಜೆ ಪಿ ವ್ಯಾಕ್ಸಿನ್, ಇದು ಮೋದಿ ವ್ಯಾಕ್ಸಿನ್, ಈ ವ್ಯಾಕ್ಸಿನ್ ನಾನು ತಗೊಳ್ಳೋದಿಲ್ಲ ಅಂತ. ಆ ಹೇಳಿಕೆ ಸರಿ ಇದೆಯೋ ಅಥವಾ ತಪ್ಪಿದೆಯೋ? ಸಭಾಧ್ಯಕ್ಷರೇ, ಹೇಳಿದಿರಿ ಬಿ ಜೆ ಪಿ ವ್ಯಾಕ್ಸಿನ್, ನರೇಂದ್ರ ಮೋದಿ ವ್ಯಾಕ್ಸಿನ್ ಅಂತೇಳಿ ಕಾಂಗ್ರೆಸ್ ನಾಯಕರು ಯಾರು ಹೇಳಿದಾರೆ ಅಂತ ನಮ್ಗೆ ಯಾವ್ದು ಸ್ಪಷ್ಟ ಇಲ್ಲ. ಇಲ್ಲಿ ಅಪಪ್ರಚಾರ ಆಗಲಿಲ್ಲ, ನೀವು ಬಿ ಜೆ ಪಿ ಅವರದ್ದು ಪ್ರಚಾರ ಮಾಡಿಕೊಂಡು ಹೋದ್ರು, ಇದು ಬಿ ಜೆ ಪಿ ವ್ಯಾಕ್ಸಿನ್, ನರೇಂದ್ರ ಮೋದಿ ವ್ಯಾಕ್ಸಿನ್ ಅಂತೇಳಿ ಅಪಪ್ರಚಾರ ಅಲ್ಲ, ನಿಮ್ಮ ಪ್ರಚಾರವಾಯ್ತು. ನಾನೀಗ ನಿಮ್ಗೆ ಕೇಳುವಂಥದ್ದು, ಈ ವ್ಯಾಕ್ಸಿನ್ ಇಷ್ಟೆಲ್ಲ ತಾವು ಮಾತಾಡಿದಿರಲ್ಲ ಸಂಬಂಧಪಟ್ಟ, ಈ ವ್ಯಾಕ್ಸಿನ್ ತಯಾರು ಮಾಡಿದಂಥ ಆಸ್ಟ್ರಾಜೆನಕ್ ತಯಾರು ಮಾಡಿದಂಥ ಆ ಮಾಲೀಕನಿಗೆ ನೀವು ನೋಬಲ್ ಪ್ರಶಸ್ತಿ ಕೊಡು ಅಥವಾ ಪದ್ಮಶ್ರೀ ಪ್ರಶಸ್ತಿ ಕೊಡೋ ಬದಲು ಅವನಿಗೆ ದೇಶ ಬಿಟ್ಟು ನಮಗೆ ದೇಶ ಬೇಡ ಅಂತೇಳಿ ಇಂಗ್ಲೆಂಡ್ ಹೋಗಿ ಕೂತ್ಕೊಂಡು ಅಲ್ಲಿ ಫ್ಯಾಕ್ಟ್ರಿ ಮಾಡಿದನಲ್ಲ, ಈ ದೇಶಕ್ಕೆ ನಾಚಿಕೆ ಆಗಿದ್ವ ನಿಮಗೆ? ಅವ್ರು ಯಾವಾಗ ಈ ದೇಶ ಬಿಟ್ಟೋದ್ರು? ಅವ್ರಿಗೆ ಪದ್ಮ ಪ್ರಶಸ್ತಿ ಕೊಡೋ ದೇಶದ ಬಗ್ಗೆ ನಾಚಿಕೆ ಪಡೋದಿಲ್ಲ, ಈ ದೇಶದ ಬಗ್ಗೆ ಹೆಮ್ಮೆ ಪಡ್ತವೆ, ಅವ್ರಿಗೆ ನೀವು ಕೊಟ್ಟಂತ ಈ ದೇಶದ ಬಗ್ಗೆ ಹೆಮ್ಮೆ ಪಡ್ತವೆ, ನರೇಂದ್ರ ಮೋದಿ ಅವರಂತಹ ನಾಯಕತ್ವಕ್ಕಾಗಿ ಇವತ್ತು ಕೋವಿಡ್ ಅನ್ನು ನಿಭಾಯಿಸಿದ್ವಿ ಅಂತ ಹೇಳಿ ಹೆಮ್ಮೆ ಪಡ್ತಾರೆ. ರಾಜಕೀಯವಾಗಿ ಮಾತಾಡಬೇಡಿ, ನೀವು ಹೇಳಿ ವ್ಯಾಕ್ಸಿನೇಷನ್ ಬಗ್ಗೆ ಹೇಳಿ, ರಾಜಕೀಯವಾಗಿ ಕಾಂಗ್ರೆಸ್ ಅವನಿಗೆ ಕೊಟ್ಟಂತ ಕಿರುಕುಳ ಎಷ್ಟಿರ್ಬಹುದು? ನೀವು ಶಿವಕುಮಾರ್ ಅವರ ಹೇಳಿಕೆಯನ್ನ ರಫ್ತು ಮಾಡ್ಲಿಕ್ಕೆ ಯಾಕೆ ಆದೇಶ ಕೊಟ್ಟಿದ್ದೀರಿ? ಪಾಕಿಸ್ತಾನಕ್ಕೆ ವ್ಯಾಕ್ಸಿನೇಷನ್ ಕೊಡ್ಲಿಕ್ಕೆ ಯಾರು ಹೇಳಿದ್ದಾರೆ? ನಮ್ಮ ದೇಶ ಜನಸಾಮಾನ್ಯರಿಗೆ ವ್ಯಾಕ್ಸಿನೇಷನ್ ಇಲ್ಲದೆ ಸಾಯ್ತಾ ಇದ್ರು ಅಲ್ಲಿ, ನೀವು ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶಕ್ಕೆ ನೀವು ಯಾಕೆ ವ್ಯಾಕ್ಸಿನ್ ಕೊಟ್ಟಿದ್ರಿ? ಸರ್ ನಿಮ್ಮ ಹತ್ರ ಮಾಹಿತಿ ಇಲ್ಲ, ನೋಡ್ಕೊಳ್ಳಿ. ಮಾನ್ಯ ರಾಜೀವ್ ಮಾನ್ಯ ಸುಧಾಕರ್ ಸಾಹೇಬ್ರೆ, ಮಾನ್ಯ ರಾಜೀವ್ ನಿಮ್ಗೆ ಉತ್ತರ ಕೊಡಕ್ ಈಸಿ ಉತ್ತರ ಕೊಡಕ್ ಈಸಿ ಆಗುತ್ತೆ. ಅಧ್ಯಕ್ಷರೇ, ನಮ್ಮ ರಾಜೀವ್ ಸಾಹೇಬ್ರು ಯಾವಾಗಲೂ ಚೆನ್ನಾಗಿ ಮಾತಾಡ್ತಾರೆ. ನಾನು ಅಂದ್ಕೊಂಡಿದ್ದೆ ಅವರು ಸ್ವಲ್ಪ ವೈಜ್ಞಾನಿಕ ಮನೋಭಾವನೆ ಇದ್ದವರು ಅಂತ ಅಂದ್ಕೊಂಡಿದ್ದೆ. ಆದರೆ ದುರ್ದೈವ, ಬಿ ಜೆ ಪಿಗೆ ಹೋದ್ಮೇಲೆ ಆ ವೈಜ್ಞಾನಿಕ ಮನೋಭಾವನೆ ತಾವು ಕಳ್ಕೊಂಡ್ಬಿಟ್ಟಿದ್ದೀರಾ. ಒಂದು ನಿಮಿಷ ಸರ್, ನಾನು ಇಲ್ಲ ಕಂಪ್ಲೀಟ್, ನಾನು ವ್ಯಾಕ್ಸಿನಿಗೆ ಸೀಮಿತ ಇರ್ತೀನಿ ಅಧ್ಯಕ್ಷರೇ.